ಅದೆಷ್ಟೋ ದಿನಗಳ ಬಳಿಕ ಚಿರು ಬಗ್ಗೆ ಮನಬಿಚ್ಚಿ ಮಾತನಾಡಿದ ಮೇಘನಾ. ಆ ಒಂದು ದಿನ ಹೇಗಿತ್ತು ಗೊತ್ತಾ ಸ್ನೇಹಿತರೆ? ಮೇಘನಾ ಅವರು ಏನಂತ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದಕ್ಕೂ ಮೊದಲು ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ ಟು ಡೇ ಅಪ್ಡೇಟ್ಸ್ಗಾಗಿ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬನ್ನಿ ಸ್ನೇಹಿತರೆ, ನೋಡೋಣ ಮೇಘನರಾಜ್ ಅವರು ಚಿರು ಬಗ್ಗೆ ಏನಂತ ಹೇಳಿದ್ದಾರೆ ಅಂತ. ಹೌದು, ಕನ್ನಡದ ಚಿರಂಜೀವಿ ಸಜ್ಜಾ, ಕನ್ನಡದ ಚಿತ್ರರಂಗದ, ಕನ್ನಡದ ಒಬ್ಬ ಹೆಮ್ಮೆಯ ಯುವ ನಟ ಮತ್ತು ಅದೆಷ್ಟೋ ಅಭಿಮಾನಿಗಳನ್ನು ಗಳಿಸಿಕೊಂಡ ನಟ ಅಂತ ಹೇಳಿದರೆ ತಪ್ಪಾಗಲಾರದು. ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡದೇ ಇದ್ದರೂ ಕೂಡ ತನ್ನ ಅಭಿನಯ ಮತ್ತು ಸ್ವಭಾವದ ಮೂಲಕ ಸಾಕಷ್ಟು ಸಂಖ್ಯೆಯ ಅಭಿಮಾನಿ ಬಳಗವನ್ನು ಹೊಂದಿದ್ದರು. ಇಂದು ಚಿರು ಸರ್ಜಾ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ನೆನಪು ಶಾಶ್ವತ. ಚಿರು ಸರ್ಜಾ ಅವರ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಸುಂದರ ಕುಟುಂಬ ಹಾಗೂ ಹೆಂಡತಿ ಮತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದರು. ಚಿರು ಅವರು ಇಹಲೋಕ ತ್ಯಜಿಸುವಾಗ ಮೇಘನರಾಜ್ ಅವರು ತುಂಬು ಗರ್ಭಿಣಿಯಾಗಿದ್ದರು. ಇನ್ನು ಖುಷಿಯ ವಿಚಾರ ಏನು ಅಂದರೆ, ಮೇಘನರಾಜ್ ಅವರ ಹೊಟ್ಟೆಯಲ್ಲಿ ಚಿರು ಅವರು ಆದಷ್ಟು ಬೇಗ ಹುಟ್ಟಿ ಬರಲಿ ಎಂಬುದು ಅಭಿಮಾನಿಗಳ ಆಶಯ. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಆಸೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಮೇಘನ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹೌದು, ಇನ್ನು ಮೊನ್ನೆ ತಾನೇ ಮೇಘನರಾಜ್ ಅವರು ಸರಳವಾಗಿ ತಮ್ಮ ಸೀಮಾಂತ ಶಾಸ್ತ್ರವನ್ನು ಆಚರಣೆ ಮಾಡಿಕೊಂಡಿದ್ದರು. ಇನ್ನು ಚಿರು ಇಹಲೋಕ ತ್ಯಜಿಸಿದ ನಂತರ ಈಗ ಚಿರು ಬಗ್ಗೆ ಮೇಘನರಾಜ್ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಚಿರು ಮಗು ಹಾಗೂ ಚಿರು ಇಲ್ಲದ ಜೀವನದ ಬಗ್ಗೆ ಮೇಘನರಾಜ್ ಅವರು ಈಗ ಮನಬಿಚ್ಚಿ ಮಾತನಾಡಿದ್ದು ಆ ಮಾತು ಎಂಥವರಿಗೂ ಕಣ್ಣಲ್ಲಿ ನೀರು ತರಿಸುತ್ತದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಚಿರು ಅವರ ಬಗ್ಗೆ ಮಾತನಾಡಿದ ಮೇಘನರಾಜ್ ಅವರು, ಸಾವಿನ ವಿಷಯ ಬಂದಾಗ ಚಿರು ಅವರು ಬೇಬಿ ನಾನು ಫಿನಿಕ್ಸ್ ಪಕ್ಷಿ ಇದ್ದ ಹಾಗೆ ಚಿತಾಭಸ್ಮದಿಂದ ಎದ್ದೇಳ್ತೇನೆ ಎಂದು ಹೇಳುತ್ತಿದ್ದಾರಂತೆ. ಮತ್ತು ಈಗ ಅದಕ್ಕೆ ತಕ್ಕಂತೆ ಮಗುವನ್ನು ನೀಡಿ ಆ ಮಾತನ್ನು ಸತ್ಯ ಮಾಡಿದ್ದಾರೆ ಚಿರಂಜೀವಿ ಸರ್ಜಾ ಅವರು. ಅಲ್ಲದೆ ಚಿರು ಅವರ ನಿಧನರಾದ ದಿನ ಹೇಗಿತ್ತು ಅನ್ನೋದನ್ನು ಮೇಘನರಾಜ್ ಅವರು ವಿವರಿಸಿದ್ದಾರೆ. ಪ್ರತಿ ಭಾನುವಾರದಂತೆ ಜೂನ್ 7 ಕೂಡ ಆಗಿತ್ತು ಮತ್ತು ಆ ದಿನ ಧ್ರುವ, ಪ್ರೇರಣಾ ಮತ್ತು ಮನೆಯಿಂದ ಹೊರಗೆ ನಿಂತು ಮಾತನಾಡುತ್ತಿದ್ದೆವು ಮತ್ತು ಆ ಸಮಯದಲ್ಲಿ ಚಿರು ಅವರು ಬಿದ್ದು ಹೋಗಿದ್ದಾರೆ ಎಂದು ಮಾವ ಬಂದು ಹೇಳಿದರು. ನಾವು ಯಾವತ್ತೂ ಕೂಡ ಚಿರು ಅವರ ಆ ರೀತಿಯಲ್ಲಿ ನೋಡಿರಲಿಲ್ಲ ಮತ್ತು ಆ ಸಮಯದಲ್ಲಿ ಚಿರು ಅವರು ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು ಮತ್ತು ಆ ಮೇಲೆ ಸ್ವಲ್ಪ ಪ್ರಜ್ಞೆ ಬಂತು ಮತ್ತು ನಾವು ಅದೆಷ್ಟೋ ಬೇಗ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆಸ್ಪತ್ರೆಗೆ ಹೋದಾಗ ತಕ್ಷಣ ವೈದ್ಯರು ಚಿರು ಅವರ ಎಮರ್ಜೆನ್ಸಿ ರೂಮ್ಗೆ ಕರೆದುಕೊಂಡು ಹೋಗಿ ಅವರಿಗೆ ಹೃದಯಾಘಾತವಾಗಿದೆ ಎಂದು ಹೇಳಿದರು. ಹೌದು ಸ್ನೇಹಿತರೆ, ಇನ್ನು ಚಿರು ಅವರಿಗೆ ಮನೆಯಲ್ಲಿ ಸ್ವಲ್ಪ ಪ್ರಜ್ಞೆ ಬಂದಿದ್ದಾಗ ಚಿರು ಅವರು ನೀನು ಹೆದರಬೇಡ, ನನಗೆ ನೀನು ಆಗಲ್ಲ ಎಂದು ಹೇಳಿದರು. ಮತ್ತು ನನಗೆ ಅವರು ಹೇಳಿದ ಕೊನೆಯ ಮಾತು ಇದು ಎಂದು ಮೇಘನ ಅವರು ಭಾವುಕರಾಗಿ ಹೇಳಿದ್ದಾರೆ. ಇನ್ನೂ ಲಾಕ್ಡೌನ್ ಅನ್ನುವುದು ತಮಗೆ ತುಂಬ ಖುಷಿ ತಂದುಕೊಟ್ಟಂತಹ ವಿಚಾರ ಆಗಿತ್ತು ಮತ್ತು ಸಮಯವನ್ನು ಚಿರು ಜೊತೆ ಕಳೆದ ಹಾಗೆ ಚಿರು ಅವರು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಇದು ಸಾಧ್ಯವಾಗುತ್ತಿರಲಿ ಎಂದು ಮೇಘನ ಅವರು ಹೇಳಿದ್ದಾರೆ. ಇನ್ನು ಸೀಮಾಂತ ಬಗ್ಗೆ ಮಾತನಾಡಿದ ಮೇಘನರಾಜ್ ಅವರು, ನನಗೆ ಯಾವುದೇ ಆಚರಣೆ ಬೇಕಿರಲಿಲ್ಲ, ಆದರೆ ಎಲ್ಲವೂ ನಡೆಯಿತು ಎಂದಿದ್ದಾರೆ. ಹೌದು ವೀಕ್ಷಕರೇ, ಚಿರು ಅವರಿಗೆ ನನ್ನ ಸೀಮಂತ ಬಹಳ ಅದ್ದೂರಿಯಾಗಿ ನಡೆಯಬೇಕಿತ್ತು, ಆದರೆ ನನಗೆ ಅದು ಇಷ್ಟವಿರಲಿಲ್ಲ ಮತ್ತು ನಾನು ಮನೆಯಲ್ಲೇ ಸೀಮಂತ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೆ. ಆದರೆ ಅದು ಅವರಿಗೆ ಇಷ್ಟವಿರದ ಕಾರಣ ನಾನು ಅವರು ಇಷ್ಟಪಟ್ಟ ಸ್ಥಳದಲ್ಲೇ ಸೀಮಂತ ಮಾಡಿಕೊಂಡೆ ಎಂದ ಮೇಘನ ಅವರು ಹೇಳಿದ್ದಾರೆ. ಚಿರು ಆಗಲಿದ್ದ ಎಷ್ಟೋ ದಿನಗಳ ನಂತರ ಮೇಘನ ಅವರು ಚಿರು ಅವರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸ್ನೇಹಿತರೆ, ಮೇಘನ ಮತ್ತು ಚಿರು ಅವರ ಪ್ರೀತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಬೇಗ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಲ್ಲಿಸಿ ಹೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಏನ್ ಎಸ್ ಟಿವಿ ಕನ್ನಡ. ಥ್ಯಾಂಕ್ ಯು.